ಭಾರತೀಯ ಜನತಾ ಪಾರ್ಟಿಗೆ ಮಧು ಬಂಗಾರಪ್ಪನಿಗೆ ಗೆಲುವಿಲ್ಲದ ನಾಳಿಗೆ ಮಧು ಬಂಗಾರಪ್ಪನಿಗೆ ಅವಿವೇಕಿ ಕುಮಾರ್ ಬಂಗಾರ ಮಧು ಬಂಗಾರಪ್ಪನಿಗೆ ಅವಿವೇಕಿ ಮಧು ಬಂಗಾರಪ್ಪನಿಗೆ ಗೆಲುವಿಲ್ಲದ ನಾಳಿಗೆ ಮಧು ಬಂಗಾರಪ್ಪನಿಗೆ ರಾಜಕೀಯದ ಮಗು ಮಧು ಬಂಗಾರಪ್ಪನಿಗೆ ರಾಜಕೀಯ ಚೈಲ್ಡ್ ಮಧು ಬಂಗಾರಪ್ಪನಿಗೆ ಗೆಲುವಿಲ್ಲದ ನಾಲಿಗೆಯ ಮಗದು ಬಂಗಾರಪ್ಪನಿಗೆ ಸಂಸ್ಕೃತಿ ಅರಿವಿಲ್ಲದ ಮಧು ಬಂಗಾರಪ್ಪನಿಗೆ ಹಲೋ ಭಾರತ್ ಮಾತಾಕಿ ಯಡಿಯೂರಪ್ಪ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಮಧು ಬಂಗಾರಪ್ಪಗೆ ಗೆಲುವಿಲ್ಲದ ನಾಲಿಗೆಯ ಮಧು ಬಂಗಾರಪ್ಪಗೆ ಸಂಸ್ಕೃತಿ ಗೊತ್ತಿಲ್ಲದ ಅವಿವೇಕಿಗೆ ಎಳಸು ರಾಜಕೀಯ ವ್ಯಕ್ತಿ ಮಧು ಬಂಗಾರಪ್ಪನಿಗೆ ಜೈಲ್ ಮಧು ಬಂಗಾರಪ್ಪಂಗೆ ಅಚ್ಚ ಮಧು ಬಂಗಾರಪ್ಪಂಗೆ ಚಂದ ಮಧು ಬಂಗಾರಪ್ಪನಿಗೆ ಕ್ರಾಂತಿಕಾರಿ ಮಧು ಬಂಗಾರಪ್ಪನಿಗೆ ಅವಿವೇಕಿ ಮಧು ಬಂಗಾರಪ್ಪಗೆ ಒಣಗೇಡಿ ಹೇಳಿಕೆ ನೀಡಿರುವ ಮಧು ಬಂಗಾರಪ್ಪಗೆ ಗೆಲುವಿಲ್ಲದ ನಾಲಿಗೆ ಮಧು ಬಂಗಾರಪ್ಪಗೆ ಸಂಸ್ಕೃತಿ ಅರಿವಿಲ್ಲದ ಮಧು ಬಂಗಾರಪ್ಪಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಮಧು ಬಂಗಾರಪ್ಪಗೆ ಮಧು ಬಂಗಾರಪ್ಪನಿಗೆ ಮಧು ಬಂಗಾರಪ್ಪನಿಗೆ ರಾಜಕೀಯ ಪಂಚ ಮಧು ಬಂಗಾರಪ್ಪನಿಗೆ ಮಂಜು ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಸರ್ ಸರ್ ಮಂಜು ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಹಿಂದಕ್ಕೆ ಹೋಗ್ರಿ ಹಿಂದಕ್ಕೆ ಹೋಗ್ರಿ ಮಧು ಬಂಗಾರಪ್ಪಗೆ ಉಚ್ಚ ರಾಜಕಾರಣಿ ಮಧು ಬಂಗಾರಪ್ಪಗೆ ಗೆಲುವಿಲ್ಲದ ನಾಲಿಗೆ ಮಧು ಬಂಗಾರಪ್ಪಗೆ ಹೊಣೆಗೇಡಿ ಹೇಳಿಕೆ ನೀಡಿರೋ ಮಧು ಬಂಗಾರಪ್ಪಗೆ ರಾಜಕೀಯ ಎಳಸು ರಾಜಕಾರಣಿ ಮಧು ಬಂಗಾರಪ್ಪಗೆ ಎಳಸು ರಾಜಕಾರಣಿ ಮಧು ಬಂಗಾರಪ್ಪಗೆ ರಾಜಕೀಯ ಬಚ್ಚ ಮಧು ಬಂಗಾರಪ್ಪನಿಗೆ ರಾಜಕೀಯ ಬಚ್ಚ ಮಧು ಬಂಗಾರಪ್ಪನಿಗೆ ನುಚ್ಚ ರಾಜಕಾರಣಿ ಮಧು ಬಂಗಾರಪ್ಪಗೆ ಹೊಲಸು ನಾಲಿಗೆ ಮಧು ಬಂಗಾರಪ್ಪಗೆ ಗೆಲುವಿಲ್ಲದ ನಾಲಿಗೆ ಮಧು ಬಂಗಾರಪ್ಪಗೆ ಸಂಸ್ಕೃತಿ ಗೊತ್ತಿಲ್ಲದ ಮಧು ಬಂಗಾರಪ್ಪಗೆ ಹಿರಿಯರ ಬಗ್ಗೆ ಗೌರವವಿಲ್ಲದ ಮಧು ಬಂಗಾರಪ್ಪಗೆ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಚ್ಛ ರಾಜಕಾರಣಿ ಮಧು ಬಂಗಾರಪ್ಪಗೆ ಗೆಲುವಿಲ್ಲದ ರಾಜಕಾರಣಿ ಮಧು ಬಂಗಾರಪ್ಪಗೆ ಚಿಕ್ಕ ಮಗು ತರ ಆಡ್ತಾವ ಈಗ ಅವನದು ಮಂಡ್ಯದ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ಬಂದು ತೋರಿಸ್ಕೊಂಡು ಹೋಗಿ ಕೇಳಿ ಔಷಧಿ ಔಷಧಿ ಇಲ್ಲ ಡಾಕ್ಟರ್ ಅಲ್ಲಿದ್ದಾರೆ ಔಷಧಿ ಇಲ್ಲ ಇದಕ್ಕೆ ಅಂತ ಡಾಕ್ಟರ್ ಸಿ ಟಿ ಮಂಜುನಾಥ್ ಅಂತಿದ್ರೆ ಒಳ್ಳೆ ಔಷಧಿ ಕೊಡ್ತಾರೆ ಬರೀ ಜನ ನೋಡಿದ್ರೆ ಮಾತ್ರ ನಾನು ಗಂಡಸೊಂದು ಗೊತ್ತಾಗುತ್ತೆ ಸರ್ ಅವ್ರಿಗೆ ವರಾರೋಗ್ಯ ಇದ್ದರೆ ಮಾನಸಿಕ ನಿನ್ನೆ ಏನು ನವಲಗುಂದದಲ್ಲಿ ಬೃಹತ್ ಬಹಿರಂಗ ಸಭೆಯಲ್ಲಿ ಮಧು ಬಂಗಾರಪ್ಪ ಅವರು ಒಂದು ಹೇಳ್ತಾರೆ, ಯಡಿಯೂರಪ್ಪನವರ ಗಂಡಸುತನದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಇವತ್ತು ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮಧು ಬಂಗಾರಪ್ಪನವರ ಎಲುಬಿಲ್ಲದ ನಾಲಿಗೆ ಏನು ಯಡಿಯೂರಪ್ಪನವರಿಗೆ ಕೆಟ್ಟ ರಕ್ತ ರಾಜಕಾರಣಿ ಅಂತ ಹೇಳ್ತಾರೆ. ಸ್ವಾಮಿ ಮಧು ಬಂಗಾರಪ್ಪ ಅವರೇ, ನಾವೆಲ್ಲ ಓದುವಾಗ ನಮಗೆ ಎ ಪಾಸಿಟಿವ್, ಎ ನೆಗೆಟಿವ್, ಎ ಬಿ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ರಕ್ತದ ಗುಂಪು ಹೇಳ್ಕೊಟ್ಟಿದ್ದಾರೆ ಹೊರತು ಕೆಟ್ಟ ರಕ್ತ ಒಳ್ಳೆ ರಕ್ತ ಅಂತ ಹೇಳ್ಕೊಟ್ಟಿಲ್ಲ. ಒಳ್ಳೆ ರಕ್ತದ ರಾಜಕಾರಣಿಗಳ್ಯಾರು, ಕೆಟ್ಟ ರಕ್ತನ ರಾಜಕಾರಣಿಗಳ್ಯಾರು ಅಂತ ನೀವು ತಿಳ್ಕೋಬೇಕು. ಇದೇ ನೀವು ಹೇಳ್ದಂಗೆ ಏನು ಕೆಟ್ಟ ರಕ್ತದ ರಾಜಕಾರಣಿ ಯಡಿಯೂರಪ್ಪನವರು, ರೈತರ ಆತ್ಮವಿಶ್ವಾಸ ಕುಗ್ಗಿದಾಗ ಆತ್ಮಹತ್ಯೆ ಮಾಡ್ಕೊಂಡು
ಕಂಡಾಗ ಇವತ್ತು ರೈತ ಚೈತನ್ಯ ಯಾತ್ರೆ ಮಾಡಿದ್ರು. ಅದೇ ಕೆಟ್ಟ ರಕ್ತದ ಯಡಿಯೂರಪ್ಪನವರು ಸಾಮಾಜಿಕ ನ್ಯಾಯದ ಬಗ್ಗೆ ಬಡವನ ಮನೆ ಮಕ್ಕಳು ಹುಟ್ಟಿದಾಗ ಬಡವನ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ಹುಟ್ಟಲು ಅಂತೇಳಿ ಯಾವ ಜಾತಿ ಆಧಾರನ ನೋಡ್ದೇ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತೇಳಿ ಮಾಡಿದ್ರು. ಇದೇ ಕೆಟ್ಟ ರಕ್ತದ ರಾಜಕಾರಣಿ ಏನಂತ ನೀವೇನು ಕರಿತಾ ಇದ್ದೀರಾ, ಆ ರಾಜಕಾರಣಿಗೆ ನೀವು ಅಧಿಕಾರ ಕೊಡಿ. ಮಹದಾಯಿ ಬಗ್ಗೆ ನೀವೇನು ರಾಜಕೀಯ ಬೇಳೆಕಾಳು ಬೇಯಿಸ್ಕೊತಾ ಇದ್ದರೆ ಇದನ್ನು 24 ಗಂಟೆ ಟೈಮಲ್ಲಿ ನಿವಾರಣೆ ಮಾಡಿ ತೋರಿಸ್ತಾರೆ. ಶಾಶ್ವತವಾದ ಪರಿಹಾರ ಏನಾರು ಸಿಗಬೇಕು ಅಂತಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ಆವಾಗ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಅಲ್ಝಮೈರ್ ಅನ್ನೋ ಒಂದು ಕಾಯಿಲೆ ಇದೆ ಮಧು ಬಂಗಾರಪ್ಪ ಅವರಿಗೆ. ಕ್ಯಾಮ್ರಾಗಳು ನೋಡಿದಾಗ, ಬೃಹತ್ ಜನಸ್ತೂಪ ನೋಡಿದಾಗ, ಜನಸಮೂಹ ನೋಡಿದಾಗ, ಏನು ಆ ಜನಸಮೂಹ ನೋಡಿದಾಗ ಇವರಿಗೆ ವಯಾಗ್ರ ತಗೊಂಡಂಥ ಒಂದು ನೆನಪಾಗುತ್ತೆ. ಆವಾಗ ಅವ್ರು ಗಂಡಸ್ತನ ತೋರಿಸ್ತಾರೆ. ಸ್ವಾಮಿ ಗಂಡಸ್ತನ ಅಂತನೋದು ನೀವು ಸಾಧನೆ ಮಾಡಿ ತೋರಿಸಿ, ರೈತ ಪರ ಕಾಳಜಿ, ಪ್ರತ್ಯೇಕ ರೈತ ಬಜೆಟ್ ಮಂಡಿಸ್ತಂತ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮ್ಮ ನ್ಯಾಯಾಲಯನ ನೀವು ಎಟ್ಟಲಕ್ಕ ತೊಳ್ಕೋಬೇಕು, ಕ್ಷಮೆ ಹಚ್ಚಿಸ್ಬೇಕು. ಇಲ್ಲದನ್ನೋದ್ರೆ ರಾಜ್ಯವ್ಯಾಪಿ ಏನು ಬೃಹತ್ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ಳುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆ ಮಧು ಬಂಗಾರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ವಿರುದ್ಧ ತೀವ್ರವಾಗಿ ಕೆಟ್ಟ ಮಾತುಗಳನ್ನ ಬಳಸಿದ್ದಾರೆ. ಅವರಿಗೆ ನಾಚಿಕೆ ಆಗಬೇಕು. ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ. ಪಾಪ ಬಂಗಾರಪ್ಪನವ್ರು ಸತ್ತು ಮಲಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪನ ಹೆಣ ನೋಡೋಕ್ಕೂ ಬಿಡೋದಿಲ್ಲ. ಇವರು ಯೋಗ್ಯತೆ ಬಗ್ಗೆ ಮಾತಾಡಬೇಕು, ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು. ಇವರಿಗೆ ನೈತಿಕತೆ ಅನ್ನೋದೇ ಇಲ್ಲ. ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ. ನೀನು ದೊಡ್ಡ ಗಂಡಸೇ ಬಿಡಪ್ಪ ಅಂತ ಹೇಳ್ತಾ ಅವ್ರಿಗೊಂದು ಸವಾಲು ಹಾಕ್ತೀನಿ. ರಾಜ್ಯದಲ್ಲಿ ನಮ್ಮ ಯಡಿಯೂರಪ್ಪನವರು ಎಲ್ಲೇ ಹೋಗಿ ನಿಂತ್ಕೊಂಡ್ರು ಕೆತ್ತು ಬರ್ತಾರೆ. ಈ ನನ್ನ ಕರ್ನಾಟಕ ರಾಜ್ಯದಲ್ಲಿ ನಿಮಗೇನಾದ್ರು ತಾಕತ್ತಿದ್ರೆ ನಿಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದ ಕೆತ್ತು ತೋರಿಸು, ಅವಾಗ ನಿನ್ನ ಗಂಡಸು ಏನು ನಾವು ಒಪ್ಕೋಬೋದು. ದಯವಿಟ್ಟು ಈ ಹೇಳಿಕೆಗಳನ್ನು ಈ ಕೂಡಲೇ ನೀವು ವಾಪಸ್ ತೊಗೊಬೇಕು. ಇಲ್ಲವಾದರೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟವನ್ನು ಕಂಪ್ಕೊಳ್ತೀವಿ ರಾಜ್ಯಾದ್ಯಂತ. ಇದಂತೂ ಶತಕ್ಕೆ